ಎಲ್ಲರಿಗೂ ನಮಸ್ಕಾರ. ಅಲೆದರ್ಶನಕ್ಕೆ ಸ್ವಾಗತ. ಇವತ್ತು ನಾವು ಕಾಮಿನಹಾಳು ಅಂಬೋ ಗ್ರಾಮದಲ್ಲಿ, ಅಂದರೆ ಇದು ನಮ್ಮ ಸ್ವಂತ ಗ್ರಾಮನೇ, ನೇಟಿವ್ ಪ್ಲೇಸ್. ನಮ್ಮ ತಂದೆಯವರು ಬಂದು ಆದೂನಿನಲ್ಲಿ ಸೆಟ್ಲಾಗಿದ್ದರು, ಬಟ್ ನಮ್ಮ ತಾತ ಅವರು ಬಂದು ಇಲ್ಲಿ ಕರಣಂದಾಗಿ ವರ್ಕ್ ಮಾಡಿದ್ರು. ನಮ್ಮ ತಾತ ಮುತ್ತಾತ ಅವರು ಅವಾಗಲಿದ್ದ ನಮ್ಮ ಪೂರ್ವಿಕರು ಸಂಬಂಧಪಟ್ಟಿದ್ದು ಗ್ರಾಮ, ಅಂದರೆ ನಮ್ಮ ನೇಟಿವ್ ಪ್ಲೇಸ್. ಇವತ್ತು ನಾವು ಈ ಗ್ರಾಮದಲ್ಲಿ ಇರೋ ಒಂದು ಶಂಕರ ಮರ ಅಂಬೋ ರುದ್ರದೇವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ ರುದ್ರದೇವರ ದೇವಸ್ಥಾನ ಪ್ರಾಮುಖ್ಯತೆ ಏನಂದರೆ, ಇದು ಬಂದು ಸ್ವಯಂಭೂ ರುದ್ರ ದೇವಸ್ಥಾನ. ಆ ರುದ್ರದೇವರು ಕೂಡ ನಮ್ಗೆ ಭಾಳ ಸಣ್ಣ ರೂಪಲ್ಲೇ ಕಾಣಿಸ್ತಿದ್ದಾರೆ, ಅಂದರೆ ಲಿಂಗ ರೂಪ ಕೂಡ ಭಾಳ ಸಣ್ಣಕ್ಕಿರ್ತದೆ. ಆ ಏನಾದರೆ ನಮ್ಗೆ ರುದ್ರದೇವರು ಆಕಾರ ಇದೆಯೋ ಅದು ಕಾಣಿಸೋದಿಲ್ಲ ಬಡನ, ಅಂದ್ರೆ ಡೈರೆಕ್ಟಾಗಿ ನೋಡಿದ್ರೇ ಆಕಾರ ಕಾಣಿಸ್ತದೆ. ಬಟ್ ಸಮಾಚಾರ ಪ್ರಕಾರ ಇದು ಸ್ವಯಂಭೂವಾಗಿ ಉದ್ಭವ ಆಗಿರೋ ರುದ್ರ ದೇವಸ್ಥಾನ, ಮತ್ತು ರುದ್ರದೇವರು ಹಿಂದೆ ಯಾರಾದರೂ ಇದ್ದಾರೋ ಒಂದು ನಮ್ಗೆ ಒಂದು ಕಲ್ಲಿಂದು ಕಾಣಿಸ್ತದೆ ಉದ್ದ, ಅಂದರೆ ರುದ್ರದೇವರು ಹಿಂದೆ ಅಲ್ಲಿ ನಮ್ಗೆ ರುದ್ರದೇವರು ಪ್ರತಿಬಿಂಬ, ಅಂದರೆ ರುದ್ರದೇವ ಸಂಬಂಧಪಟ್ಟಿದ್ದು ಪಿಕ್ಚರ್ಸು ಅವೆಲ್ಲ ನಮ್ಗೆ ಕಾಣಿಸ್ತಾ ಇದೆ. ಇವು ಬಂದು ನೋಡ್ತಾ ಇದ್ರೆ ನಮ್ಗೆ ಅನಿಸಿದ್ದು ರಾಣಿ ರುದ್ರಮ್ಮ ದೇವಿ ಕಾಲದ್ದು ಇರ್ಬೋದೇನೋ ಅಂತ ನಮ್ಗೆ ಅನಿಸ್ತಾ ಇದೆ, ಬಟ್ ಇನ್ನೂ ಯಾರಿಗೂ ಅಷ್ಟು ಐಡಿಯಾ ಇಲ್ಲ. ಮತ್ತು ಅಲ್ಲಿ ಒಂದು ಲಿಪಿ ಕೂಡ ನಮ್ಗೆ ಕಾಣಿಸ್ತಾ ಇದೆ. ಆ ಲಿಪಿ ಸಲುವಾಗಿ ಭಾಳ ಮಂದಿ ಪ್ರಯತ್ನ ಮಾಡ್ಯಾರ ಏನು ಆ ಲಿಪಿ ಏನು ಇನ್ಫಾರ್ಮೇಷನ್ ಅದು ಅಂತ, ಬಟ್ ಇಲ್ಲಿವರೆಗೂ ಆ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿಲ್ಲ. ಸರಿ, ನಮ್ಮ ಆಲಯ ದರ್ಶನ ಚಾನಲ್ಲಿದ್ದ ಒಂದು 10 ಜನಕ್ಕೆ ನಾವು ತಿಳಿಸಿದ್ರೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದೇನೋ ಅಂತ ಒಂದು ನಮ್ಗೆ ಒಂದು ಆಶೆಯಲ್ಲಿದ್ದ ಈ ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ನಂದೀಶ್ವರ ಹಿಂದೆ ನಮಗೊಂದು ಕಲ್ಲಿನ ರೂಪ ಇದೆ. ಅವರು ಇಲ್ಲಿ ಸ್ಥಾನಿಕರು ಅವರು ಹೇಳಿದ್ದು ಚರಿತ್ರೆ ಏನಂದರೆ, ಒಂದು ಒಬ್ಬ ಹೆಣ್ಮಗಳು ಬಂದು ವ್ಯವಸಾಯ ಅಂದರೆ ಹೊಲ ಇದೆಯಲ್ಲ, ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್, ಅವರಲ್ಲಿ ವ್ಯವಸಾಯ ಮಾಡೋಕ್ಕೆ ಹೋದಾಗ ಕಳ್ಳರು ಅವ್ರ ಹಿಂದೆ ಬಿದ್ದರಂತ. ಅವ್ರು ತಪ್ಪಿಸ್ಕೊಂಡು ಈ ರುದ್ರದೇವ್ರ ಹತ್ರ ಬಂದಾಗ ಆ ರುದ್ರದೇವರೇ ಅವ್ರನ್ನ ಬುಟ್ಟಿ ಹಾಕಿ ಮುಚ್ಚಿಬಿಟ್ಟು ಆಮೇಲೆ ಅವ್ರು ಮುಚ್ಚಿದ್ದಾರೆ. ಆಮೇಲೆ ಅವ್ರು ಬಂದು ಆ ಬುಟ್ಟಿನ ಏನೋ ಸಮ್ ಚಾಕ್ಲಿದ್ದ ಕಡ್ದಾಕ್ಯಾರೆ. ಆಮೇಲೆ ಅಲ್ಲಿ ಒಂದು ಕಲ್ಲು ಸ್ಟಾರ್ಟ್ ಆಗ್ಯದ, ಕಲ್ಲು ದಿನ ದಿನಕ್ಕೆ ಬೆಳೀತಾ ಹೋಗ್ತಾ ಅದ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವ್ರು ಹುಟ್ಟಿದಾಗ ಕಲ್ಲು ಭಾಳ ಸಣ್ಣ ಸೈಜ್ ಇತ್ತಂತ, ಇವಾಗ ಈ ರೂಪದಲ್ಲಿ ನಮ್ಗೆ ಇವಾಗ ನಾವು ಪಿಕ್ಚರ್ದಲ್ಲಿ ನೋಡ್ತಾ ಇದ್ವಲ್ಲ ಆ ರೂಪದಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಮ್ಮ ತಾತ ಅವರು ಕರ್ಣಮು ಏನೋ ಬೇರೆ ಕೆಲಸದಲ್ಲಿದ್ದ, ಬೇರೆ ಊರಲಿದ್ದ, ವರ್ಕ್ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಊರಿಗೆ ಬರೋ ಟೈಮ್ನಲ್ಲಿ ಅವರಿಗೆ ಒಂದು 50 ಅಡಿಗೆವರೆಗೆ ಒಂದು ದೊಡ್ಡ ಹಾವು, ಅಂದರೆ ಕತ್ಲದ ಬರ್ತಾ ಇದ್ದಾರೆ, ಅವ್ರಿಗೇನೋ ಸಡನ್ನಾಗಿ ಆ ಪ್ಲೇಸ್ ಬಂದಾಗ ಲೈಟ್ ಫೋಕಸ್ ಬಿತ್ತಂತೆ ಅವರಿಗೆ ರೋಡಿನ ಮೇಲೆ. ಏನಿಷ್ಟು ಕತ್ಲದಾಗ ಇಷ್ಟು ಲೈಟ್ ಫೋಕಸ್ ಎಲ್ಲಿದ್ದ ಬಂತು ಅಂತ ಅವ್ರು ಚೆಕ್ ಮಾಡೋ ಟೈಮ್ನಾಗ, ಅಂದ್ರೆ ಆ ಟೈಮ್ನಾಗ ವೆಹಿಕಲ್ಸ್ ಇಲ್ಲ, ಭಾಳ ಹಳೆ ಕಾಲಲ್ಲ. ಸೊ ಆಗ ಅವ್ರು ನಡ್ಕೊಂಡು ಬರೋ ಕಾಲಕ್ಕೆ ಲೈಟ್ ರೋಡ್ ಮೇಲೆ ಲೈಟ್ ಫೋಕಸ್ ಬಿದ್ದಾಗ ಏನಂತ ದೂರದ ನೋಡಿದರೆ ಒಂದು ಭಾಳ ದೊಡ್ಡ ಸರ್ಪ, ಮತ್ತು ಅದ್ರ ಮೇಲೆ ಒಂದು ಹಳೆ ಕೂದಲ ಥರ ಇದೆ ಸರ್ಪದ ಮೇಲೆ, ಮತ್ತು ದೇವ್ರ ಸಂಬಂಧಪಟ್ಟಿರೋ ನಾಗ್ರಹಾವಿರ್ಬೋದು ಏನೋ ಇರ್ಬೋದು ಅಂತ ಅವ್ರು ಅಂದ್ಕೊಂಡು ಬಂದಾರಂತ. ಆಮೇಲೆ ಅದು ಮೇ ಬಿ ಆ ಹಾವಿಗೆ ಆ ಇಲ್ಲಿರೋ ರುದ್ರದೇವರಿಗೆ ಮತ್ತು ಅಲ್ಲಿ ನಮ್ಗೆ ಕಾಣಿಸಿರೋ ಶಾಸನಗಳು ಏನಾದ್ರು ಇದೇನೋ ಲಿಪಿ, ಇದಕ್ಕೇನೋ ಸಮ್ ಇಂಟರ್ಲಿಂಕ್ ಇದೆ. ಸರಿ, ನೀವೆಲ್ಲರೂ ಇದನ್ನು ವೀಕ್ಷಿಸಿರಿ, ನಿಮ್ಗೆ ಏನಾದರೂ ಐಡಿಯಾ ಬಂದಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ. ಮತ್ತು ನಮ್ಮ ಚಾನಲ್ನ ನೀವಿನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒಂದು ಶೇರ್ ಒಂದು ಕಾಮೆಂಟ್ ಹಾಕಿರಿ. ಧನ್ಯವಾದ.